ಚಿಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ 19 ಪ್ರಾಜೆಕ್ಟ್ಗಳು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ IISc ಕ್ಯಾಂಪಸ್ ಬೆಂಗಳೂರು ಪ್ರಾಯೋಜಕತ್ವಕ್ಕೆ ಆಯ್ಕೆಯಾಗಿವೆ. ಬೆಳಗಾವಿ ವಿಭಾಗದಲ್ಲಿಯೇ ಅತಿ ಹೆಚ್ಚಿನ ಪ್ರಾಜೆಕ್ಟ್ಗಳು ನಮ್ಮ ಕಾಲೇಜಿನಿಂದ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಪ್ರಾಚಾರ್ಯರಾದ ಡಾಕ್ಟರ್ ಪ್ರಸಾದ್ ರಾಂಪುರೆ ತಿಳಿಸಿದ್ದಾರೆ. ಮೆಕ್ಯಾನಿಕಲ್ ವಿಭಾಗದ 8 ಪ್ರಾಜೆಕ್ಟ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದ 6 ಪ್ರಾಜೆಕ್ಟ್, ಕಂಪ್ಯೂಟರ್ ಸೈನ್ಸ್ ವಿಭಾಗದ 3 ಪ್ರಾಜೆಕ್ಟ್ ಹಾಗೂ ಸಿವಿಲ್ ವಿಭಾಗದ 2 ಪ್ರಾಜೆಕ್ಟ್ಗಳು ಆಯ್ಕೆಯಾಗಿವೆ. ಈ ಪ್ರಾಜೆಕ್ಟ್ಗಳಿಗೆ ಒಟ್ಟು 1,06,000 ರೂಪಾಯಿ ಪ್ರಾಯೋಜಕತ್ವ ಹಣ ನೀಡಲಿದ್ದಾರೆ. ಈ ಪ್ರಾಜೆಕ್ಟ್ಗಳ ಮೌಲ್ಯಮಾಪನವನ್ನು ಮುಂಬರುವ ಮೇ ಜೂನ್ನಲ್ಲಿ ಆನ್ಲೈನ್ ಮೂಲಕ ಕೈಗೊಳ್ಳಲಿದ್ದಾರೆ. ಪ್ರಾಧ್ಯಾಪಕರಾದ ಡಾಕ್ಟರ್ ಮಹಾಂತಯ್ಯ ಮಠಪತಿ, ಕುಮಾರ್ ಚೌಗ್ಲಾ, ರಾಜೇಂದ್ರ ಕೇರುಮಾಳಿ, ವೀರಣ್ಣ ಮೋದಿ, ಸಂಗಮೇಶ್ ಬಂಡಿ, ಪ್ರಸಾದ್ ರಾಯಣ್ಣವರ್, ಮಹೇಶ್ ಲಟ್ಟೆ, ರಾಜು ಹೆಬ್ಬಾಳೆ, ದರ್ಶನ್ ಬಿಳ್ಳೂರ್, ಬಸವರಾಜ್ ಚೌಕಿಮಠ್, ಮನೋಜ್ ನಾಂದಿನಿ, ಜ್ಯೋತಿ ಸಿಕೆ, ಚೇತನ್ ಬುಲ್ಲಾ, ಬಸವರಾಜ್ ಹುಣಶಾಳ್, ಬಾಹುಬಲಿ ಅಕಿವಾಟೆ, ಡಾಕ್ಟರ್ ಅಮರ್ ಚೌಗ್ಲೆ, ಸವಿತಾ ಮಾಳಿ ಮಾರ್ಗದರ್ಶನ ನೀಡಿದ್ದರು. ವಿಭಾಗದ ಮುಖ್ಯಸ್ಥರಾದ ಸತೀಶ್ ಭೋಜನ್ನವರ್, ಪ್ರದೀಪ್ ಹುದ್ಲೂರ್ ಉಪಸ್ಥಿತರಿದ್ದರು. ಕಾಲೇಜಿನ ತಾಂತ್ರಿಕ ಸಂಯೋಜಕರಾಗಿ ಅಭಿನಂದನ್ ಕಬೂರ್ ಕಾರ್ಯನಿರ್ವಹಿಸಿದ್ದರು. ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿ, ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಹಾಗೂ ಮಾರ್ಗದರ್ಶಕ ಪ್ರಾಧ್ಯಾಪಕರಿಗೆ ಅಭಿನಂದಿಸಿದ್ದಾರೆ.